ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು ನಮ್ಮ ಅಕ್ಕಪಕ್ಕದಲ್ಲಿ ಹಾರ್ಟಿನ ಸಮಸ್ಯೆ ಆಗಿಬಿಟ್ಟು ಹೆಚ್ಚಿನ ಜನರು ಸಾಯ್ತಾ ಇದ್ದಾರೆ. ಟಿ ವಿ, ನ್ಯೂಸು, ಮೊಬೈಲ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅವರ ಹೆಲ್ತನ್ನು ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಹಾರ್ಟಿನ ಸಮಸ್ಯೆ ಬರ್ತಾ ಇದೆ. ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ನೆಂಟರಿಷ್ಟರಲ್ಲಿ ಅಕಸ್ಮಾತಾಗಿ ಇಂತಹ ವಿಷಯ ಕೇಳಿದಾಗ ಆಶ್ಚರ್ಯ ಅನಿಸ್ಬೋದು. ಇಲ್ಲಿವರೆಗೆ ಚೆನ್ನಾಗಿದ್ರು, ಇವತ್ತೇನಾಯ್ತಪ್ಪ ಇವರಿಗೆ ಅಂದ್ಬಿಟ್ಟು ನಾವು ಮಾತಾಡ್ಕೊಳ್ತೇವೆ. ಮತ್ತೆ ಯೋಚನೆ ಮಾಡ್ತೇವೆ, ಎಷ್ಟು ಒಳ್ಳೆ ಮನುಷ್ಯ ಆಗಿದ್ದ, ಒಂದು ವ್ಯಸನನೇ ಇರಲಿಲ್ಲ, ಯಾವುದೇ ಹ್ಯಾಬಿಟ್ ಇರಲಿಲ್ಲ, ಆದರೂ ಕೂಡ ಹೀಗಾಯ್ತಲ್ಲಪ್ಪ ಅಂದ್ಬಿಟ್ಟು ಹಾಗೆ ಅವರನ್ನೆಲ್ಲ ನೋಡಿಬಿಟ್ಟು ನಮಗೂ ಕೂಡ ಯೋಚನೆ ಬರುತ್ತೆ. ಸೊ ನಾವು ಕೂಡ ಎಷ್ಟೊಳ್ಳೆ ಆಹಾರಗಳನ್ನು ತೆಗೆದುಕೊಳ್ತೇವೆ, ಡೈಲಿ ಒಳ್ಳೊಳ್ಳೆ ಡಯಟ್ಗಳನ್ನು ನಾವು ಫಾಲೋ ಮಾಡ್ತೇವೆ, ವರ್ಕೌಟ್ ಮಾಡ್ತೇವೆ, ಆದರೂ ಕೂಡ ನಮಗೆ ಇಂತಹ ಪರಿಸ್ಥಿತಿ ಬರ್ಬೋದಾ? ತುಂಬ ಸಾರಿ ನಾವು ಎಷ್ಟೊಳ್ಳೆ ಆಹಾರಗಳನ್ನು ತೆಗೆದುಕೊಂಡ್ರು ಹಾರ್ಟು ಒಳಗಡೆ ವೀಕ್ ಆಗಿರೋದು ನಮಗೆ ಗೊತ್ತೇ ಆಗಲ್ಲ. ಅಕಾಲಿಕ ಮೃತ್ಯು ಇವಾಗಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾವು ಸರಿಯಾಗಿ ಹಾರ್ಟಿನ ಕೇರನ್ನು ತೆಗೆದುಕೊಳ್ಳದೇ ಇದ್ದಾಗ ಇಂತಹ ಪ್ರಾಬ್ಲಮ್ ಆಗೋದು ಸಾಮಾನ್ಯ. ನಮ್ಮೆಲ್ಲರ ಲೈಫ್ ಸ್ಟೈಲ್ ಹೇಗಿರುತ್ತೆ? ದಿನಕ್ಕೆ 3 ಸಾರಿ ಊಟ ಮಾಡೋದು, 10 ಗಂಟೆ 11 ಗಂಟೆ ಹೊತ್ತಿಗೆ ಮಲ್ಕೊಳ್ಳೋದು, ಮದುವೆ, ಬರ್ಡೇ, ಆನಿವರ್ಸರಿ ಅಂತ ಹೊರಗಡೆ ಹೋಗಿ ಊಟ ಮಾಡೋದು ಅಥವಾ ಮನೆಗೆ ತರಿಸ್ಬಿಟ್ಟು ಊಟ ಮಾಡ್ತೇವೆ, ಹೊರಗಡೆ ಆಹಾರಗಳನ್ನು ಪ್ರಿಪೇರ್ ಮಾಡ್ತೇವೆ, ವೀಕೆಂಡ್ ಅಂತ ಹೇಳಿದಾಗ ಅಥವಾ ಸ್ಪೆಷಲ್ ಒಕೇಷನ್ ಇದ್ದಾಗ ಡ್ರಿಂಕ್ಸ್ಗಳನ್ನು ತೆಗೆದುಕೊಳ್ತೇವೆ, ಮಳೆನೋ ಚಳಿನೋ ಇದ್ದಾಗ ಅಥವಾ ಮನಸ್ಸಿಗೆ ಏನೋ ಒಂದು ರೀತಿ ಹೊರಗಡೆ ತಿನ್ನಬೇಕು ಅಂತ ಆಸೆ ಆದಾಗ ಸ್ಟ್ರೀಟ್ ಸೈಡ್ಗೆ ಹೋಗ್ತೇವೆ, ಪೇಟೆ ಕಡೆಗೆ ಹೋಗ್ತೇವೆ. ಅಲ್ಲಿ ಸಿಗುವಂತಹ ಮಂಚೂರಿಯನ್ನು, ಚೈನೀಸು, ಸಮೋಸ ಅಥವಾ ಬೇಲು, ಚಾಟ್ ಅಂತ ನಾವು ಟ್ರೈ ಮಾಡ್ತೇವೆ, ತಿಂತೇವೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಲೈಫ್ ಸ್ಟೈಲು ಇದೇ ರೀತಿಯಾಗಿರುತ್ತೆ. ಅಕಸ್ಮಾತ್ ಆಗಿ ಎದೆಯಲ್ಲಿ ಒಂದಿನ ತುಂಬಾ ನೋವಾಗ್ತಾ ಇರುತ್ತೆ, ಚೆಕಪ್ ಅಂತ ಹೋದಾಗ ಡಾಕ್ಟರ್ ಹೇಳ್ತಾರೆ ಆರ್ಟಿಸ್ಗಳಲ್ಲಿ ಬ್ಲಾಕೇಜ್ ಇದೆ, ಅಂದರೆ ನರಗಳಲ್ಲಿ ಬ್ಲಾಕೇಜ್ ಇದೆ, ನಾಳಗಳಲ್ಲಿ ಬ್ಲಾಕೇಜ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಹಾಗಂತ ನಮ್ಮೆಲ್ಲರ ಹಾರ್ಟು ವೀಕ್ ಆಗಿದೆ ಅಂತಲ್ಲ, ನಮ್ಮ ಶರೀರದ ಒಳಗಡೆ ಏನಾಗ್ತಾ ಇದೆ ಎಂಬುದನ್ನು ಪದೇ ಪದೇ ನಮ್ಮ ಶರೀರ ಸೂಚನೆ ಕೊಡ್ತಾ ಇರುತ್ತೆ, ಬೇರೆ ಬೇರೆ ವಿಧಗಳಲ್ಲಿ ನಮಗೆ ಮೆಸೇಜನ್ನು ಕೊಡ್ತಾ ಇರುತ್ತೆ. ಆದರೂ ಸಹ ಏನೋ ಒಂದು ರೀತಿ ನೆಗ್ಲಿಜೆನ್ಸಿ, ನಮಗೆ ಏನೋ ಒಂದು ಮಾತ್ರೆ ತಗೊಂಡು ಸುಮ್ಮನಾಗ್ಬಿಡ್ತೇವೆ. ಮತ್ತು ನಮ್ಮ ಊಟದಲ್ಲಿ ಎಷ್ಟೋ ಈ ರೀತಿಯ ವಿಷಯಗಳಿರುತ್ತೆ, ನಾವು ಚಿಕ್ಕದನ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ. ದೇಹಕ್ಕೆ ಇದು ಆಹಾರ ಸರಿಯಾಗಿ ಇಲ್ಲದೇ ಇರಬಹುದು ಅಥವಾ ಹಾರ್ಟಿಗೆ ಇದು ಕೆಟ್ಟದಾಗಿರಬಹುದು. ಹಾಗಾಗಿ ಇಂಥ ವಸ್ತುಗಳನ್ನು ಅವಾಯ್ಡ್ ಮಾಡಿದರೆ ನಮ್ಮ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾರ್ಟಿಗೆ ಸಂಬಂಧಪಟ್ಟಂತಹ ಹಾಗೂ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಫುಡ್ ಹ್ಯಾಬಿಟ್ಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಏಜ್ ಆದರೂ ಸಹ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಾರ್ಟಿನ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಗೂ ವೀಕ್ ಇರುವಂತಹ ಹಾರ್ಟನ್ನು ಹೆಲ್ದಿ ಮಾಡಲಿಕ್ಕೆ ಮನೆ ಮದ್ದುಗಳನ್ನು ನೋಡೋಣ. ಈಗಾಗಲೇ ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ಹಾರ್ಟು ವೀಕ್ ಆಗಿದೆ ಅಂತ ಅಂದ್ಬಿಟ್ಟು, ಆದರೂ ಸಹ ನಿಮ್ಮ ಹಾರ್ಟನ್ನು ಬಲಗೊಳಿಸ್ಲಿಕ್ಕೆ, ಹಾರ್ಟಿನ ದೌರ್ಬಲ್ಯತೆಯನ್ನು ತೆಗೆದುಹಾಕ್ಬಿಟ್ಟು ಹೆಲ್ದಿ ಮಾಡಿಸ್ಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ಗಳನ್ನು ಹಾಗೂ ಮನೆ ಮದ್ದುಗಳನ್ನು ನೋಡೋಣ ಬನ್ನಿ. ನಮಗೆ ಅರ್ಶನದ ಕೊಂಬು ಬೇಕಾಗಿರುತ್ತೆ, ಹಸಿ ಅರ್ಶನ ಅಲ್ಲ, ಅರ್ಶನದ ಕೊಂಬಿದು. ಸೊ ಇದರಲ್ಲಿ ಇರುವಂತಹ ಕರ್ಕ್ಯುಮಿನ್ ನಮ್ಮ ಹಾರ್ಟನ್ನು ಹೆಲ್ದಿ ಮಾಡಲಿಕ್ಕೆ, ದುರ್ಬಲವಾಗಿರುವಂತಹ ನರಗಳನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ, ಹೆಲ್ದಿ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಸೊ ಈ ಅರ್ಶನವನ್ನು ನಾವು ಚೆನ್ನಾಗಿ ಸುಟ್ಕೊಳ್ಬೇಕಾಗತ್ತೆ. ಸೊ ನೀವು ಒಲೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸುಟ್ಕೊಂಡು ಕೆಂಡದ ರೀತಿಯಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಒಲೆ ಮೇಲೆ ಇಟ್ಬಿಟ್ಟು ಸುಡ್ತಾ ಇದ್ದೀನಿ. ಸೊ ಇದನ್ನು ಸುಡಲಿಕ್ಕೆ ಹಾರ್ಡ್ಲಿ ಅಂದರೆ 2 ನಿಮಿಷ ಸಾಕಾಗತ್ತೆ. ಅಷ್ಟರಲ್ಲೇ ಇದು ನೋಡಿ ಎಷ್ಟು ಕೆಂಡದಂತಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ವಾ. ಒಲೆ ಇದ್ದರೆ ತುಂಬ ಚೆನ್ನಾಗಾಗತ್ತೆ, ಬೇಗನೆ ಆಗೋಗುತ್ತೆ. ಮತ್ತು ಒಲೆಯಲ್ಲಿ ಹಾಕಿಬಿಟ್ಟು ಹಾಗೆ ಬಿಟ್ಟೋಗಬೇಡಿ, ಇದು ಬೇಗನೆ ಕರಿಕಲಾಗತ್ತೆ ಹಾಗೂ ಬೂದಿಯಾಗಿ ಹೋಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಇದು ಕೆಂಡದಂತಾಗಿದೆ. ಇದನ್ನು ತಣಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನಾವು. ಸೊ ಇದನ್ನು ಮ್ಯಾಶ್ ಮಾಡಿದ್ರೂ ಸಹ ಇದು ಚೆನ್ನಾಗಿ ಬೂದಿ ಆಗುತ್ತೆ. ಒಟ್ಟಿನಲ್ಲಿ ನಮಗೆ ಅರ್ಶನದ ಬೂದಿ ಬೇಕಾಗಿರುತ್ತೆ. ಸೊ ಇವಾಗ ಒಂದು 1/4 ಚಮಚದಷ್ಟು ಅರ್ಶನದ ಬೂದಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೂದಿಯನ್ನು ತೆಗೆದುಕೊಂಡಿರ್ತೀರಲ್ವಾ, ಆ ಅರ್ಶನದ ಬೂದಿಗೆ 1/4 ಚಮಚದಷ್ಟು ಆಕಳ ತುಪ್ಪವನ್ನು ಸೇರಿಸ್ಕೊಳ್ಳಿ ಹಾಗೂ 1/4 ಚಮಚದಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀವು ಮಸಿಬೇಕಾಗತ್ತೆ, ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ. ಸೊ ಇದನ್ನು ಬೆಳಿಗ್ಗೆ ನೀವು ತಿನ್ನೋದ್ರಿಂದ ನಿಮ್ಮ ಹಾರ್ಟು ಹೆಲ್ದಿ ಆಗುತ್ತೆ. ವೀಕ್ ಇದ್ದರೆ ಒಂದು ರೀತಿ ನಿಮಗೆ ನೋವು ಬರ್ತಾ ಇದೆ ಹಾರ್ಟಲ್ಲಿ ಅಂದರೂ ಕೂಡ ಇದರಿಂದ ಗುಣ ಆಗ್ತಾ ಬರುತ್ತೆ ಹಾಗೂ ಹಾರ್ಟನ್ನು ಇದು ಹೆಲ್ದಿ ಮಾಡಲಿಕ್ಕೆ ಹಾಗೂ ನರಗಳಿಗೆ ಬಲ ಕೊಡಲಿಕ್ಕೆ ಬಹಳ ಒಳ್ಳೆಯದು. ನೀವು ಬೇಕಿದ್ರೆ ಅರ್ಶನದ ಬೂದಿಯನ್ನು ತುಂಬ ಜಾಸ್ತಿನೇ ಮಾಡಿಬಿಟ್ಟು ಇಟ್ಕೊಳ್ಬೋದು. ಇದು ನಿಮಗೆ ಕಷ್ಟ ಅಂತಂದರೆ ನೀವು ಅರ್ಶನದ ಪುಡಿಯನ್ನು ತೆಗೆದುಕೊಳ್ಳಿ
ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಬೇಕಾಗತ್ತೆ, ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರು ಪರವಾಗಿಲ್ಲ. ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ದುರ್ಬಲವಾಗಿರುವಂತಹ ಹಾರ್ಟು ಹೆಲ್ದಿ ಆಗತ್ತೆ. ನೆಕ್ಸ್ಟ್ ಬಂದು ವಾಲ್ನಟ್ ಅಥವಾ ಅಕ್ರೋಟು. ಸೊ ಈ ಡ್ರೈ ಫ್ರೂಟನ್ನು ತಿನ್ನೋದ್ರಿಂದಲೂ ಕೂಡ ನಿಮ್ಮ ಹಾರ್ಟ್ ಹೆಲ್ದಿ ಆಗುತ್ತೆ, ಹಾಗೂ ನರಗಳಲ್ಲಿ ಬ್ಲಾಕೇಜ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಹಾಗೂ ನರಗಳು ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನಾಳಗಳಿಗೆ ಇದೊಂದು ಒಳ್ಳೆಯ ಫ್ರೂಟ್ ಅಂತ ಹೇಳ್ಬೋದು. ನಾಳಗಳನ್ನು ಕೂಡ ಬಲಗೊಳಿಸಲಿಕ್ಕೆ ಬಹಳ ಒಳ್ಳೆಯದು ಇದು. ಸೊ ಇದರಲ್ಲಿ ಒಮೇಗಾ 3 ಫ್ಯಾಟಿ ಆ್ಯಸಿಡ್ ಇರೋದರಿಂದ ನಿಮ್ಮ ದೇಹದಲ್ಲಿ ಶೇಖರಣೆಯಾಗಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಹೊರಗಡೆ ಆಗಲಿಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ನೀವು ಅಕ್ರೋಟನ್ನು ಅಥವಾ ವಾಲ್ನಟನ್ನು ತಿನ್ಬೋದು. ಅದಲ್ಲದೆ ಒಣದ್ರಾಕ್ಷಿ, ಕಪ್ಪು ಒಣದ್ರಾಕ್ಷಿ ಬೀಜ ಇರುವಂಥದ್ದು, ಇದು 6-8 ಒಣದ್ರಾಕ್ಷಿಯನ್ನು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಈ ಒಣದ್ರಾಕ್ಷಿಯನ್ನು ಚೆನ್ನಾಗಿ ಜಗಿದು ತಿನ್ನೋದ್ರಿಂದಲೂ ಕೂಡ ನಿಮ್ಮ ಹಾರ್ಟು ಹೆಲ್ದಿ ಆಗುತ್ತೆ, ಹಾಗೂ ವೀಕ್ ಆಗಿರುವಂತಹ ಹಾರ್ಟು ಸ್ಟ್ರಾಂಗ್ ಆಗುತ್ತೆ. ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ನಿಮ್ಮ ಮಲಬದ್ಧತೆಯಂಥ ಸಮಸ್ಯೆ ಆಗಿರ್ಬೋದು ಅಥವಾ ಕಫ ಹಾಗೂ ಅಸ್ತಮದಂತಹ ಸಮಸ್ಯೆ ಆಗಿರ್ಬೋದು ಅದು ಕೂಡ ದೂರ ಆಗುತ್ತೆ, ನರಗಳಿಗೆ ಬಲ ಬರುತ್ತೆ, ದೇಹದಲ್ಲಿ ಉತ್ಸಾಹ ಚೈತನ್ಯ ಮೂಡುತ್ತೆ, ನಿಶಕ್ತಿಯನ್ನು ಹೋಗಲಾಡಿಸುತ್ತೆ, ಹಾಗೂ ಮೂಳೆಗಳನ್ನು ಕೂಡ ಸ್ಟ್ರಾಂಗ್ ಮಾಡುವುದರ ಜೊತೆಗೆ ನಿಮ್ಮ ಇಮ್ಯುನಿಟಿಯನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈ ಕಪ್ಪು ಒಣದ್ರಾಕ್ಷಿ ಬಹಳ ಒಳ್ಳೆಯದು. ಇದರ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳಿ. ಹಸಿರು ಸೊಪ್ಪು ತರಕಾರಿಗಳನ್ನು ತಿನ್ನಿ, ಸೀಸನಲ್ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಳಿ, ಹಾಗೂ ಚಪಾತಿ ಅನ್ನವನ್ನು ಸೇವಿಸುವಾಗ ಆದಷ್ಟು ಹೆಲ್ದಿಯಾಗಿರುವಂತಹ ಮಲ್ಟಿಗ್ರೇನಿಂದ ಮಾಡಿರುವಂತಹ ಚಪಾತಿಗಳನ್ನು ಸೇವಿಸಿ. ಆಲ್ಕೋಹಾಲು, ಬೀಡಿ, ಸಿಗರೆಟ್ಟು, ತಂಬಾಕುಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಊಟ ತಯಾರಿಸುವಾಗಲೂ ಸಹ ಎಣ್ಣೆ ತುಪ್ಪಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಳ್ಳಿ. ದಿನದಲ್ಲಿ ಸ್ವಲ್ಪ ಟೈಮ್ ಆದರೂ ವರ್ಕೌಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಊಟದಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಬಳಸಿಕೊಳ್ಳಿ. ಬೆಳ್ಳುಳ್ಳಿಯು ನಿಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಗಡೆ ಹಾಕಲಿಕ್ಕೆ ಬಹಳ ಒಳ್ಳೆಯದು. ಸ್ನೇಹಿತರೆ, ಎಷ್ಟು ಸಿಂಪಲ್ ಅಲ್ವಾ ನಮ್ಮ ಹಾರ್ಟನ್ನು ನಾವು ಹೇಗೆ ಕಾಪಾಡಿಕೊಳ್ಬೋದು, ಹೇಗೆ ಹೆಲ್ದಿ ಮಾಡ್ಬೋದು, ಮತ್ತು ವೀಕ್ ಇರುವಂಥ ಹಾರ್ಟನ್ನು ಹೇಗೆ ಸ್ಟ್ರಾಂಗ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಲ್ವ ಇವತ್ತಿನ ವಿಡಿಯೋದಲ್ಲಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ವಿಡಿಯೋಸ್ಗಳ ನೀಡು ತುಂಬ ಜನರಿಗೆ ಇರಬಹುದು, ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಶೇರ್ನಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಂತಹ ಒಳ್ಳೊಳ್ಳೆ ಹೆಲ್ತ್ ರಿಲೇಟೆಡ್ ಟಿಪ್ಸ್ಗಳು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿವೆ. ದಯವಿಟ್ಟು ನನ್ನ ಚಾನಲನ್ನು ಒಂದ್ಸಾರಿ ವಿಸಿಟ್ ಮಾಡಿಕೊಂಡು ಸಾಧ್ಯವಾದಷ್ಟು ನಾಲೆಜನ್ನು ಗೇನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.